ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೂ ನಾನು ನಿಮಗೆ ನಿಮ್ಮನ್ನು ಮನಸ್ಸಾರೇ ಇಷ್ಟಪಟ್ಟು ನಿಮ್ಮಿಂದ ಯಾರಾದರೂ ದೂರವಾಗ್ತಾ ಇದ್ದರೆ ಟೆನ್ಷನ್ ತಗೋಬೇಡಿ ಅಳುವುದನ್ನು ನಿಲ್ಲಿಸಿ ಅಳಬೇಡಿ ಏಕೆಂದರೆ ಗೊತ್ತಿದೆ ತುಂಬ ನಮ್ಮನ್ನು ಇಷ್ಟಪಟ್ಟವರು ನಮ್ಮನ್ನು ಹಗಲಿ ಹೋಗುವಾಗ ಅಂದರೆ ನಮಗೆ ನೀವೇ ಬೇಕು ಅಂತ ಅವ್ರ ಹಿಂದೆ ಹಿಂದೆ ನಾವು ಹೋದಾಗ ಚೀತು ನೀ ನನಗೆ ಬೇಡ ಅಂತ ನಮ್ಮನ್ನು ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅದರಲ್ಲಿ ಆಗುವಂಥ ನೋವು ಬೇರೆ ಇಲ್ಲ ಅಥವಾ ನಮ್ಮನ್ನು ಇಷ್ಟಪಟ್ಟವರು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ನಮ್ಮ ಮುಂದೆಯೇ ಇನ್ನೊಬ್ಬರ ಜೊತೆ ಮಾತಾಡ್ತಾ ಇದ್ದರೆ ಕನಸಿನಲ್ಲೂ ಕೂಡ ಇದನ್ನು ಆಗೋದಿಲ್ಲ ಅಂಥ ವಿಪರೀತ ಬಾಧೆ ನೋವು ಗೊಂದಲ ತಳಮಳ ತುಂಬ ಉಂಟಾಗುತ್ತೆ ಇದಕ್ಕೆಲ್ಲ ನೀವು ತಲೆ ಕೆಡ್ಸ್ಗಳಿಗೆ ಹೋಗಬೇಡಿ ಅದಕ್ಕೇನು ಮಾಡಬೇಕು ಅಳುವುದನ್ನು ನಿಲ್ಲಿಸಬೇಕು ಅದಕ್ಕೆ ಮಾರ್ಗ ನೋಡಬೇಕು ಯಾವ ರೀತಿಯ ಮಾರ್ಗ ಯಾರು ನಿಮ್ಮನ್ನು ಬೇಡ ಚೀತು ತೂ ಅಂದ್ಕೊಂಡು ಹೋಗಿರ್ತಾರೋ ಅಂತಹವರು ನಿಮ್ಮನ್ನು ಹುಡುಕಿಕೊಂಡು ಬರಬೇಕು ಅಂದರೆ ನಿಮ್ಮ ಹಿಂದೆ ಬಿಡಬೇಕು ನನಗೆ ನೀನು ಬೇಕು ಜೀವನದಲ್ಲಿ ನಾನು ತುಂಬ ತಪ್ಪು ಮಾಡಿಬಿಟ್ಟೆ ನಿನ್ನಂತಹವರನ್ನು ಬಿಟ್ಟು ನಾನು ಇನ್ನೊಬ್ಬರ ಹಿಂದೆ ಹೋಗಿ ದೊಡ್ಡ ತಪ್ಪು ಮಾಡಿದೆ ಅಥವಾ ನಿನ್ನನ್ನು ಅವಾಯ್ಡ್ ಮಾಡಿ ತುಂಬ ತಪ್ಪು ಮಾಡಿಬಿಟ್ಟೆ ಜೀವನದಲ್ಲಿ ಇನ್ಯಾವತ್ತೂ ಈ ರೀತಿಯ ಅಹಿತಕರವಾದ ಘಟನೆ ನಾನು ಮಾಡೋದಿಲ್ಲ ನಿನ್ನನ್ನು ಬಿಟ್ಟು ನಾನು ಬದುಕೋದಿಲ್ಲ ಅಂತ ಅವ್ರ ಬಾಯಿಂದ ಬರಬೇಕು ಬರಬೇಕು ಅಂದರೆ ಏನು ಮಾಡಬೇಕು ಸ್ವಲ್ಪ ಶ್ರಮ ಪಡಬೇಕು ಏನು ಶ್ರಮ ಪಡಬೇಕು ನೀವು ಕೆಲವೊಂದು ನಿರ್ಧಾರಗಳನ್ನ ತಗೋಬೇಕು ಏನು ನಿರ್ಧಾರ ದೃಢ ಮನಸ್ಸು ತಗೊಳ್ಬೇಕು ಶ್ರದ್ಧೆ ಭಕ್ತಿಯಿಂದ ಈ ಕೆಲಸ ಒಂದೇ ಒಂದು ನೀವು ಮಾಡಿದ್ದೆ ಆದರಲ್ಲಿ ಅವರು ನಿಮ್ಮ ಹಿಂದೆ ಬರ್ತಾರೆ ಅದು ಏನು ಎತ್ತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ಏನು ನಾನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆಯನ್ನು ಮಾಡೋದಿಕ್ಕೆ ನಿಮಗೆ ಅವರ ಬಟ್ಟೆ ಬೇಕಾಗುತ್ತೆ ಯಾವುದಾದ್ರೂ ಒಂದು ಬಟ್ಟೆ ಅದರಲ್ಲೂ ಅವರು ಬಟ್ಟೆ ವಾಶ್ ಮಾಡದೇ ಇರೋದು ಅಂದರೆ ಬಿಚ್ಚಾಕಿರ್ತಾರಲ್ಲ ಅದರಲ್ಲೂ ಒಂದು ಬಟ್ಟೆ ಏನಾದರೂ ನೀವು ತಂದುಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲಿ ಶಕ್ತಿಶಾಲಿ ವಶೀಕರಣ ಮಾಡ್ಬೋದು ಬಟ್ಟೆಯ ಜೊತೆಗೆ ಒಂದು ಅರಿಶಿನದ ಕೊಂಬು ಮತ್ತು ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮ ಕಸ್ತೂರಿ ಗೋರಂಚನ ಮತ್ತು ಸ್ವಲ್ಪ ಜಟಾ ಮಾಸಿ ಇಷ್ಟನ್ನು ತೆಗೆದುಕೊಂಡು ಈ ಕ್ರಿಯೆಯನ್ನು ನೀವು ಗುರುವಾರದ ದಿನ ಬೆಳಿಗ್ಗೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತದ ಒಳಗೆ ಯಾವಾಗ ಬೇಕಿದ್ದರೂ ಮಾಡಬಹುದು ಅವರ ಬಟ್ಟೆಯನ್ನು ತೆಗೆದು ಬಟ್ಟೆ ಮೇಲೆ ಮೊದಲಿಗೆ ಕಸ್ತೂರಿ ಗೋರಂಚನ ಅರಿಶಿನ ಕುಂಕುಮ ನಾಲ್ಕನ್ನು ಮಿಶ್ರಣ ಮಾಡಿ ನಿಮ್ಮ ಕೈ ಬೆರಳಿಂದ ಅವರ ಹೆಸರನ್ನು ಬರಿಬೇಕು ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೀಬೇಕು ಬರೆದು ಆದ ಮೇಲೆ ಅರಿಶಿನದ ಕೊಂಬನ್ನು ಅದರಲ್ಲಿ ಹಾಕಿ ಮತ್ತು ಜಟ ಮಾಸಿ ಅದರಲ್ಲಿ ಹಾಕಿ ಅದನ್ನು ನಿಮ್ಮ ಬಲಗೈಯಲ್ಲಿ ಬಟ್ಟೆಯನ್ನು ಫೋಲ್ಡ್ ಮಾಡಿ ಹಿಡಿದುಕೊಂಡು ಇವಾಗ ನಾನು ನಿಮಗೆ ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕು ಪಠನೆ ಮಾಡಿ ಮುಗಿದ ಮೇಲೆ ಆ ಬಟ್ಟೆಯನ್ನು ನಿಮ್ಮ ಹತ್ತಿರ ಒಂದು ಅರ್ಧ ಗಂಟೆ ಇಟ್ಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ಆಲದ ಮರದ ಕೆಳಗಡೆ ಗುಂಡಿ ತೋಡಿ ಊತಿ ಬರಬೇಕು ಸ್ನೇಹಿತರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಆಲದ ಮರ ಅಂದರೆ ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಅಂದರೆ ಕೆಲವೊಂದು ಕಡೆ ಅರಳಿ ಮರವನ್ನು ಆಲದ ಮರ ಅಂತ ಕರೀತಾರೆ ಅದು ಅಲ್ಲ ಅರಳಿ ಮರ ಬೇರೆ ಆಲದ ಮರ ಬೇರೆ ಆಲದ ಮರಕ್ಕೆ ಮತ್ತೊಂದು ಹೆಸರು ಇದೆ ಆ ಹೆಸರು ಬಂದು ಕೆಲವೊಂದು ಕಡೆ ಅದನ್ನು ವಟ ಮರ ಅಂತ ಕರೀತಾರೆ ಆಲದ ಮರವನ್ನು ಒಟ ಮರ ಅಂತಾರೆ ಸೊ ಆ ಮರದ ಕೆಳಗೆ ಬುಡದಲ್ಲಿ ಊತಾಕಿ ಬಂದಿದ್ದೆ ಹಾದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ರೀಂ ಕಾಲಿ ಕಪಾಲಿನಿ ಘೋರೆ ನಾದಿನಿ ಮಮ್ ಅಮ್ಮುಖಿ ವಶಮಾನ್ಯ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ ಕಾಲಿ ಕಪಾಲಿನಿ ಘೋರೆ ನಾದಿನಿ ಹಂ ಮಮ್ ಅಮುಖಿ ವಶಮಾನ್ಯ ಫಟ್ ಸ್ವಾಹ ಆ ಮುಖಿ ಅನ್ನ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ